ಬಹಳ ಜನ ಆರ್ ಎಸ್ ಎಸ್ ಬಗ್ಗೆ ಐ ವಿಲ್ ಕ್ರಶ್ ಆರ್ ಎಸ್ ಎಸ್ ಅಂತಂದವರೆಲ್ಲರೂ ಕೂಡ ಮುಗಿದೋಗಿದ್ದಾರೆ, ನಾನು ಆರ್ ಎಸ್ ಎಸ್ ಅನ್ನು ಮುಗಿಸ್ತೀನಿ ಎಂದವರೆಲ್ಲರೂ ಕೂಡ ಅಸ್ತಿತ್ವ ಕಳ್ಕೊಂಡಿದ್ದಾರೆ. ಆದರೆ ಆರ್ ಎಸ್ ಎಸ್ ಬೆಳೆದಿದೆ, ಆರ್ ಎಸ್ ಎಸ್ ಇಂದ ಪ್ರೇರಿತವಾಗಿರತಕ್ಕಂಥ ಸಂಘಟನೆಗಳು ಬೆಳೆದಿದ್ದಾವೆ. ಇವತ್ತು ಹೇಳಲಿಕ್ಕೆ ಬಯಸ್ತೇನೆ, ಈ ದೇಶದ ರಾಷ್ಟ್ರಪತಿ, ಈ ದೇಶದ ಉಪರಾಷ್ಟ್ರಪತಿ, ಈ ದೇಶದ ಲೋಕಸಭೆ ಉಪಾಧ್ಯಕ್ಷ, ಈ ದೇಶದ ಪ್ರಧಾನಮಂತ್ರಿ, ಈ ದೇಶದ ಗೃಹ ಸಚಿವ, ಈ ದೇಶದ ರಕ್ಷಣಾ ಸಚಿವ, ಇವರೆಲ್ಲರೂ ಕೂಡ ಆರ್ ಎಸ್ ಎಸ್ನ ಸ್ವಯಂ ಸೇವಕರು. ಇವರೆಲ್ಲರೂ ಹೀಗೆ ಹೇಳ್ತಿರೋ ನಾನು ಸೇರಿ ಆರ್ ಎಸ್ ಎಸ್ನ ಸ್ವಯಂ ಸೇವಕ. ನಮಗೆ ಇವರ ಸರ್ಟಿಫಿಕೇಟ್ನ ಅವಶ್ಯಕತೆ ಇಲ್ಲ. ಸಂಘ ವಿಚಲಿತರಾಗದೆ ಕೆಲಸ ಮಾಡೋದನ್ನು ಕೂಡ ಹೇಳಿಕೊಟ್ಟಿದೆ. ಮತ್ತು ಇವರು ಹೇಳ್ತಾರೆ ಆರ್ ಎಸ್ ಎಸ್ಗೆ ಟೀಕೆ ಮಾಡಿದ್ರೆ ಬಿ ಜೆ ಪಿಯವರು ಯಾಕೆ ಉತ್ತರ ಕೊಡಬೇಕು ಅಂತಾರೆ. ನಾನು ಸ್ವಯಂ ಸೇವಕನಾಗಿ ಉತ್ತರ ಕೊಡ್ತಾ ಇದ್ದೀನಿ. ನಾನು ಅದೇ ಮಾತನ್ನು ಸಿದ್ದರಾಮಯ್ಯನವ್ರಿಗೆ ಕೇಳಕ್ಕೆ ಬಯಸ್ತೇನೆ. ಟಿಪ್ಪು ಕನ್ನಡ ದ್ರೋಹಿ ಅಂತ ಹೇಳಿದ್ರೆ, ಟಿಪ್ಪು ಈ ನಾಡು ನುಡಿಗೆ ಅಪಚಾರ ಮಾಡಿದ್ದಾನೆ ಅಂತ ಹೇಳಿದ್ರೆ ನೀವು ಯಾಕೆ ಕೂರ್ಕೊಳ್ತೀರಿ? ನಿಮಗೂ ಟಿಪ್ಪುಗೂ ಏನು ರೀ ಸಂಬಂಧ? ನಮಗೂ ಆರ್ ಎಸ್ ಎಸ್ಗೂ ತಾಯಿ ಮಕ್ಕಳು ಸಂಬಂಧ ಇದೆ, ನಿಮಗೂ ಟಿಪ್ಪುಗೂ ಏನು ಸಂಬಂಧ? ಏನು ಸಂಬಂಧ ಹೇಳಿ? ನಿಮಗೂ ಮೊಘಲರಿಗೂ ಇರೋ ಸಂಬಂಧ ಏನು? ನಾವು ಬಾಬರ್ನ ಬಗ್ಗೆ ಬೈದರೆ, ಅಕ್ಬರ್ನ ಬಂದರೆ ಬೈದರೆ ನಿಮ್ಗೆ ಯಾಕೆ ಉರಿ ಹತ್ತುತ್ತೆ ಹೇಳಿ? ಇದನ್ನು ಈ ಪ್ರಶ್ನೆನೂ ಕೇಳಿದ್ದೇನೆ, ಇನ್ನೂ ಉತ್ತರ ಸಿಕ್ಕಿಲ್ಲ. ನಾನು ಉತ್ತರದ ನಿರೀಕ್ಷೆಯಲ್ಲಿ ಇದ್ದೀನಿ. ನಿಮಗೂ ಟಿಪ್ಪುಗೂ ಯಾವ ಥರ ಸಂಬಂಧ ಅಂತ ಕೇಳ್ತಾ ಇದ್ದೀನಿ. ನಮಗೆ ನನಗೆ ಕೇಳಿದ್ರೆ ಹೇಳ್ತೀನಿ, ನಿಮ್ಮ ನೀವು ಕನಕದಾಸರಿಗೂ ನನಗೆ ಸಾಂಸ್ಕೃತಿಕ ಸಂಬಂಧ ಇದೆ. ಅವರು ಆರಾಧಿಸೋ ಕೃಷ್ಣನನ್ನೇ ನಾನು ಆರಾಧಿಸೋದು, ಅದು ನನ್ನ ಸಾಂಸ್ಕೃತಿಕ ಸಂಬಂಧ. ನನಗೂ ಅವರಿಗೂ ಇರೋ ಸಂಬಂಧ, ನಿಮಗೂ ಟಿಪ್ಪುಗೂ ಇರೋ ಏನು ಸಂಬಂಧ? ಯಾವ ಸಂಬಂಧ ನಿಮಗೂ ಅವರಿಗೂ ಯಾವ ಸಾಂಸ್ಕೃತಿಕ ಸಂಬಂಧ ಇದೆ ಹೇಳಿ? ನನ್ನ ಪ್ರಶ್ನೆಗೆ ಇವತ್ತಿಗೂ ಉತ್ತರ ಸಿಕ್ಕಿಲ್ಲ. ಉತ್ತರದ ನಿರೀಕ್ಷೆಯಲ್ಲಿದ್ದೀನಿ. ನೀವು ಯಾವಾಗಲಾದ್ರೂ ಸಿದ್ದರಾಮಯ್ಯನವರು ಅಥವಾ ಸಿದ್ದರಾಮಯ್ಯನವ್ರ ಕಡೆಯವರು ಸಿಕ್ಕಿದ್ರೆ ಸಿ ಟಿ ರವಿಯವರು ಹಿಂಗೆ ಕೇಳಿದರು ಅಂತ ಪ್ರಶ್ನೆ ಕೇಳಿ, ಅವರು ಉತ್ತರ ಹೇಳಿ. ಬಾಬರ್ರು ಅಕ್ಬರ್ಗೆ ಗಜ್ನಿ ಗೋರಿ ತೊಗಲಕ್ಕಿಗೆ ಬೈದರೆ ನಿಮಗೆ ಯಾಕಪ್ಪ ಉರಿ ಹತ್ತುತ್ತೆ ಅಂತ ಕೇಳಿ ನೀವು. ಮತ್ತು ಅವ್ರನ್ನ ನಮ್ಮ ಮೂಲವನ್ನು ಪ್ರಶ್ನೆ ಮಾಡ್ತಾರಲ್ಲ. ಆರ್ ಎಸ್ ಎಸ್ ಹುಟ್ಟಿದ್ದು ನಾಗ್ಪುರದ ಮೋಹಿತೇವಾಡ ಅಂತ ಒಂದು ಶಾಖೆಯಲ್ಲಿ, ಅದು ಪ್ರಾರಂಭ ಆಗಿದ್ದು ಆಟದ ಮೂಲಕ, ಕಬಡ್ಡಿ ಆಟದ ಮೂಲಕ ಪ್ರಾರಂಭ ಆದಂಥ ಒಂದು ದೇಶಭಕ್ತಿಯ ಸಂಘಟನೆ. ಕಾಂಗ್ರೆಸ್ಸು ಹಂಗೆ ಹೇಳೋಕ್ಕಾಗತ್ತಾ? ಯಾರು ಕಾಂಗ್ರೆಸ್ ಸ್ಥಾಪನೆ ಮಾಡಿದ್ದು? ಏ ಹೋ ಹೋಮ್, ಯಾರು ಈ ದೇಶದವನ್ನ? ಇವತ್ತು ಕಾಂಗ್ರೆಸ್ನ ನೇತೃತ್ವ ವಹಿಸಿರೋ ಸೋನಿಯಾ ಗಾಂಧಿ ಮೂಲ ಏನು ಅಂತ ಕೇಳೋದು ಉರಿ ಹತ್ತುತ್ತೆ ಅವರಿಗೆ. ನಾವಿಷ್ಟರ ಮೇಲೂ ಕೂಡ ಏವೋ ಹ್ಯೂಮ್ ಕಟ್ಟಿದ ಸಂಘಟನೆಯನ್ನೇ ಲಾಲ್ ಬಾಲ್ ಪಾಲ್ ಅವರು, ಲಾಲಾ ಲಜಪತ್ ರಾಯ್, ಬಾಲ್ ಗಂಗಾಧರನಾಥ್ ತಿಲಕ್ ಹಾಗೂ ಬಿಪಿನ್ ಚಂದ್ರ ಪಾಲ್ ಅಂತವರು ಒಂದು ದೇಶಭಕ್ತಿಯ ವೇದಿಕೆಯಾಗಿ ರೂಪಿಸಿದರು.